ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ವೀಕ್ಷಕರೇ ಹೆಲ್ತ್ ಇಸ್ ವೆಲ್ತ್ ಅನ್ನೋ ಮಾತಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ತುಂಬಾ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ಪೈಲ್ಸ್ ಅನ್ನೋ ಸಮಸ್ಯೆ ಅತಿ ಹೆಚ್ಚಾಗಿ ಕಾಣ್ತಾ ಇದೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪೈಲ್ ಸಮಸ್ಯೆ ಅಂದರೆ ಏನು ಯಾರಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಇದ್ರ ಸಿಂಪ್ಟಮ್ಸ್ ಯಾವ ರೀತಿ ಆಗಿರುತ್ತೆ ಯಾವೆಲ್ಲ ರೀಸನ್ಗೆ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಜೊತೆಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇರುತ್ತೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶರತ್ ಕುಲಕರ್ಣಿ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಡಾಕ್ಟರ್ ನಾನು ಈಗಾಗಲೇ ಹೇಳಿದಂತೆ ಇತ್ತೀಚಿನ ದಿನಗಳಲ್ಲಿ ಈ ಪೈಲ್ಸ್ ಅನ್ನೋ ಸಮಸ್ಯೆ ಅತಿ ಹೆಚ್ಚಾಗಿ ಕಾಡ್ತಾ ಇದೆ ಮುಂಚೆ ಆ ರೀತಿಯಾಗಿರಲಿಲ್ಲ ಬಟ್ ಈಗ ಈ ಸಮಸ್ಯೆ ಅತಿ ಹೆಚ್ಚಾಗಿ ಅತಿ ಜನರಲ್ಲಿ ಕಾಡ್ತಾ ಇದೆ ಈ ಎಕ್ಸಾಕ್ಟಾಗಿ ಈ ಪೈಲ್ಸ್ ಸಮಸ್ಯೆ ಅಂದರೆ ಏನು ಯಾರಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಕರೆಕ್ಟ್ ಸೊ ಪೈಲ್ಸ್ ಅಂತ ಏನು ಹೇಳ್ತೇವೆ ಅಥವಾ ಮೂಲವ್ಯಾಧಿ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಅಥವಾ ಆಯುರ್ವೇದದಲ್ಲಿ ಇದಕ್ಕೆ ಅರ್ಷಸ್ ಅಂತ ಹೇಳ್ತೇವೆ ಅರ್ಷ ಅಂತ ಹೇಳ್ತೇವೆ ಅರ್ಷ ಅಂದರೆ ಅರಿವತ್ ಪ್ರಾಣಾನ್ ಹರತಿ ಅಂತ ಹೇಳ್ತೇವೆ ನಾವು ಅರಿ ಅಂದರೆ ಶತ್ರು ಆಗಿನ ಕಾಲದಲ್ಲಿ ಸೊ ಏನು ಯುದ್ಧ ಮಾಡ್ತಿದ್ರು ಅಥವಾ ಜೀವ ತೆಗಿತಾ ಅರಿ ಅಂತ ಹೇಳಿದರೆ ಶತ್ರು ಅರಿವತ್ ಅಂದರೆ ಯಾರು ಶತ್ರುವಿನ ಹಾಗೆ ಪ್ರಾಣಾನ್ ಹರತಿ ಜೀವವನ್ನೇ ತೆಗಿತದೆ ಅದೇ ಅರ್ಷಸ್ ಅಂತ ಅಥವಾ ಹರ್ಷ ಅಂತ ಅಂದರೆ ಪೈಲ್ಸಿಗೆ ಅಷ್ಟೊಂದು ಯಾಕೆ ಹಂಗೆ ಹೇಳ್ತಾರೆ ಅಂತ ಹೇಳಿದರೆ ತುಂಬ ತೊಂದರೆ ಆಗುತ್ತೆ ತುಂಬ ತೊಂದರೆ ಅನುಭವಿಸ್ತಾ ಇರ್ತಾರೆ ಏನು ತೊಂದರೆ ಅನುಭವಿಸ್ತಾ ಇರ್ತಾರೆ ಅಂತಲೂ ಕೂಡ ನಾವು ಡಿಸ್ಕಸ್ ಮಾಡೋಣ ಸೊ ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಡೆಫಿನೆಟಾಗಿ ನಾವು ಪ್ರಿವಿಯಸ್ ಎಪಿಸೋಡಲ್ಲೂ ಕೂಡ ಮಾತಾಡ್ತಾ ಇದ್ವಿ ಈ ಗ್ಯಾಸ್ಟ್ರೈಟಿಸ್ ಬಗ್ಗೆ ಸೊ ಸೇಮ್ ಸಿಮಿಲರ್ ರೀಸನ್ಸ್ ಆ ಬದಲಾದ ಜೀವನ ಶೈಲಿ ಇರಬಹುದು ಬದಲಾದ ಆಹಾರ ಪದ್ಧತಿ ಇರಬಹುದು ಮೈಂಡ್ಫುಲ್ ಈಟಿಂಗ್ ಇಲ್ಲ ನಾವು ತಿನ್ನುವಾಗ ಏಕಾಗ್ರತೆ ಇಲ್ಲ ನಾವು ಸಿಂಪಲ್ ಸಿಂಪಲ್ಲಾಗಿ ಕೆಲಸ ಮಾಡುವಾಗಲೂ ಕೂಡ ಏಕಾಗ್ರತೆ ಇಲ್ಲ ಎಲ್ಲಿ ಹೋದರೂ ಕೂಡ ಮೊಬೈಲ್ ಇದೆ ಎಲ್ಲಿ ಹೋದರೂ ಕೂಡ ಟಿ ವಿ ಇದೆ ಎಲ್ಲಿ ಹೋದರೂ ಕೂಡ ಯೂಟ್ಯೂಬ್ ಇದೆ ಅಲ್ವಾ ಸೊ ಆ ರೀತಿ ಮಾಡ್ತಿರೋದ್ರಿಂದ ಮೈಂಡ್ಫುಲ್ನೆಸ್ ಬರದೇ ಇರೋದ್ರಿಂದ ಎಲ್ಲ ತೊಂದರೆಗಳಾಗಲಿಕ್ಕೆ ಚಾನ್ಸಸ್ ಇರುತ್ತೆ ಪ್ಲಸ್ ಕೋರ್ಸ್ ಹೆರಿಡಿಟಿ ಕೂಡ ಇದ್ದೇ ಇರುತ್ತೆ ಅಲ್ಲಿ ವಂಶ ಪಾರಂಪರಿಕವಾಗಿಯೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಮೂಲವ್ಯಾಧಿ ಏನಿದೆ ಅಥವಾ ಅರ್ಷ ಏನಿದೆ ಅಥವಾ ಪೈಲ್ಸ್ ಏನಿದೆ ಎಲ್ಲ ಕೂಡ ಅದಕ್ಕೆ ರೀಸನ್ಸು ಮುಖ್ಯವಾಗಿ ಇದೆಲ್ಲ ಇದ್ದರೂ ಕೂಡ ಎಲ್ಲಿ ಸ್ಟ್ರೈನ್ಫುಲ್ ಡೆಫಿಕೇಶನ್ ಅಂತ ಹೇಳ್ತೇವೆ ಈ ಮಲವಿಸರ್ಜನೆ ಮಾಡುವಾಗ ತುಂಬ ಜೋರಾಗಿ ಮುಕ್ಕುವಂಥದ್ದು ಅಥವಾ ಪ್ರೆಷರ್ ಹಾಕುವಂಥದ್ದು ಅಲ್ಲಿ ಏನಾದರೂ ಆ ಟೈಪ್ ಮಾಡಲಿಕ್ಕೆ ಶುರು ಮಾಡಿದರು ಯಾಕೆಂದರೆ ಮಲಬದ್ಧತೆ ಇರುತ್ತೆ ಯೂಜ್ವಲಿ ಮಲಬದ್ಧತೆ ಇದ್ದಾಗ ಏನು ಮಾಡ್ತಾರೆ ಪ್ರೆಷರ್ ಹಾಕಿಬಿಟ್ಟು ಅದನ್ನು ಕ್ಲೀನ್ ಮಾಡಬೇಕು ಅಂತ ಬೇಗ ಸೊ ತುಂಬ ಪ್ರೆಷರ್ ಹಾಕಿಬಿಟ್ಟು ಅವರೇನಾದರೂ ಸ್ಟ್ರೈನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಸ್ಟ್ರೈನ್ ಫುಲ್ ಡೆಫಿಕೇಶನ್ ಅಂತ ಈಗ ಹಾಗೇನಾದರೂ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ ಪೈಲ್ಸ್ ಉದ್ಭವ ಆಗೋದು ಕ್ಷಣದಲ್ಲೇ ಉದ್ಭವ ಆಗಿಬಿಡುತ್ತೆ ಸೊ ಏನ್ ವಿಥೌಟ್ ಎನಿ ಡಿಲೇ ಉದ್ಭವ ಆಗಿಬಿಡುತ್ತೆ ಪೈಲ್ಸ್ ಪದಗಳ ಬಿರುಕಿಗೆ ಹಲವಾರು ಕಾರಣಗಳಿರುತ್ತೆ ಬಳಸಿ ಬಯೋಲಿನ್ ಟ್ರ್ಯಾಕ್ ಹೀಲ್ ಇತ್ರ ಸ್ಪೆಷಲ್ ಫಾರ್ಮುಲಾ ಪಾದಗಳ ಬಿರುಕನ್ನು ನಿವಾರಿಸುತ್ತೆ ಮತ್ತು ಪಾದಗಳನ್ನು ಕೋಮಲ ಹಾಗೂ ಮೃದುವಾಗಿಸುತ್ತದೆ ಏಳು ದಿನಗಳಲ್ಲಿ ವ್ಯತ್ಯಾಸ ನೋಡಿ ಹೆಸ್ ಡಾಕ್ಟರ್ ಏನು ಈ ಪೈಲ್ಸ್ ಪ್ರಾಬ್ಲಮ್ಸಲ್ಲಿ ಟೈಪ್ಸ್ ಏನಾದರೂ ಇರುತ್ತಾ ಅಥವಾ ಸ್ಟೇಜಸ್ ಇರುತ್ತೆ ಒಂದು ವೇಳೆ ಟೈಪ್ಸ್ ಇದ್ರೆ ಯಾವೆಲ್ಲ ರೀತಿ ಟೈಪ್ಸ್ ಇರುತ್ತೆ ಅಂತ ಖಂಡಿತವಾಗಿರುತ್ತೆ ಪೈಲ್ಸಲ್ಲಿ ನಾವು ಯೂಶ್ವಲಿ ತ್ರೀ ಅಥವಾ ಫೋರ್ ಸ್ಟೇಜಿಂಗ್ ಅಂತ ಮಾಡ್ಕೊಳ್ತೇವೆ ಡಿಗ್ರೀಸ್ ಅಂತ ಹೇಳ್ತೇವೆ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಥರ್ಡ್ ಡಿಗ್ರಿ ಫೋರ್ತ್ ಡಿಗ್ರಿ ಅಂತ ಒಂದೊಂದು ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇರುತ್ತೆ ಏನು ಡಾಕ್ಟರ್ ಹೇಗೆಲ್ಲ ಅಂತ ಹೇಳಿದರೆ ಫಸ್ಟ್ ಡಿಗ್ರಿಯಲ್ಲಿ ಏನಾಗ್ತಾ ಇರುತ್ತೆ ಬರೀ ಅವರಿಗೆ ಪೇನ್ಲೆಸ್ ಬ್ಲೀಡಿಂಗ್ ಡ್ಯೂರಿಂಗ್ ಡೆಫಿಕೇಷನ್ ಅಂತ ಹೇಳ್ತೇವೆ ಮೋಷನಿಗೆ ಅವ್ರು ಕೂತ್ಕೊಂಡಾಗ ಸ್ವಲ್ಪ ಬ್ಲಡ್ ಔಟ್ ಹೋಗ್ಬಿಡುತ್ತೆ ಪೇನ್ ಇರಲ್ಲ ಏನು ಪೇನ್ಲೆಸ್ ಬ್ಲೀಡಿಂಗ್ ಪೇನ್ಫುಲ್ ಫುಲ್ ಬ್ಲೀಡಿಂಗ್ ಬಂದರೆ ಅದು ಯೂಶ್ಲಿ ಏನಲ್ಲಿ ಫಿಷರ್ ಇರುತ್ತೆ ಅದನ್ನು ಕೂಡ ನಾವು ಮತ್ತೆ ಯಾವತ್ತಾದ್ರು ಡಿಸ್ಕಶನ್ ಮಾಡೋಣ ಇವತ್ತು ಬೇಡ ಪೇನ್ಲೆಸ್ ಬ್ಲೀಡಿಂಗ್ ಪರ್ ರೆಕ್ಟಮ್ ಅಥವಾ ಪೇನ್ಲೆಸ್ ಬ್ಲೀಡಿಂಗ್ ಡ್ಯೂರಿಂಗ್ ಡೆಫಿಕೇಶನ್ ಬಂತು ಅಂತ ಹೇಳಿದರೆ ಅದು ಜಸ್ಟ್ ಫಸ್ಟ್ ಡಿಗ್ರಿ ಪಾಯಲ್ಸ್ ಇರುತ್ತೆ ಒಳಗಡೆ ರಕ್ತನಾಳ ಶುರು ಶುರುವಾಗಿರುತ್ತೆ ಯಾಕೆ ಊದ್ಕೊಳ್ತಾ ಇರುತ್ತೆ ತುಂಬ ಇವರು ಪ್ರೆಷರ್ ಆಗ್ತಾ ಇರ್ತಾರೆ ಜಸ್ಟ್ ರಕ್ತನಾಳ ಶುರು ಆಗಿರುತ್ತೆ ನಾವು ಏನಾದರೂ ಅಲ್ಲಿ ಕೊಲೊನೋಸ್ಕೋಪಿ ಆಗೋದಾಗಲಿ ಅಥವಾ ಸಿಂಪಲ್ ಪ್ರೊಕ್ಟೋಸ್ಕೋಪಿ ಅಂತ ನಾವು ಚೆಕ್ ಮಾಡ್ತೇವೆ ಪರ್ ರೆಟ್ ಎಕ್ಸಾಮಿನೇಷನಲ್ಲಿ ಅಥವಾ ಸಿಗ್ಮೋಟೋಸ್ಕೋಪಿ ಮಾಡ್ತೇವೆ ರೆಕ್ಟೋಸ್ಕೋಪಿ ಮಾಡ್ತೇವೆ ಆವಾಗ ಪರ್ಪಲ್ ಕಲರ್ ಆಗಿರುತ್ತೆ ಒಳಗಡೆ ಯಾವುದು ನಮ್ಮ ಹೆಮೊರೋಡಲ್ ವೇನ್ ಸೊ ಅದು ಫಸ್ಟ್ ಡಿಗ್ರಿ ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ ಒಳಗಡೆಯಿಂದ ಮೋಷನೇ ಕೂತ್ಕೊಂಡ ತಕ್ಷಣ ಒಳಗಡೆಯಿಂದ ಮಾಂಸ ಆಚೆ ಬರುತ್ತೆ ಒಳಗಡೆಯಿಂದ ಆಚೆ ಬರುತ್ತೆ ಮೋಷನ್ ಆದಮೇಲೆ ಆಟೋಮೆಟಿಕಾಗಿ ಒಳಗೆ ಹೋಗ್ಬಿಡುತ್ತೆ ಅದೇ ಹೋಗುತ್ತೆ ಈ ಸೆಕೆಂಡ್ ಡಿಗ್ರಿ ಇನ್ನು ಏನಾಗುತ್ತೆ ಆ ಟೈಮಲ್ಲೂ ಅವ್ರು ಟೇಕ್ ಕೇರ್ ಮಾಡಲ್ಲ ಇದೆಲ್ಲ ಪ್ರೋಗ್ರೆಷನ್ ಪ್ರೋಗ್ರೆಷನ್ ಆಫ್ ದ ಡಿಸೀಸ್ ಅಂತ ಹೇಳ್ತೇವೆ ನಾವು ಆ ಟೈಮಲ್ಲೂ ಟೇಕ್ ಕೇರ್ ಮಾಡಿದ್ನೇ ಏನು ಮಾಡ್ತಾರೆ ತಿರ್ಗಾ ಹಾಗೆ ಸ್ಟ್ರೈನ್ ಮಾಡ್ತಾ ಇರ್ತಾರೆ ತಿರ್ಗಾ ಅದೇ ಉಪ್ಪು ಹುಳಿಕಾರ ತಿರ್ಗಿ ಅದೇ ಮೆಣಸಿನ್ಕಾಯಿ ತಿರ್ಗಾ ಅದೇ ಡಯಟಲ್ಲಿ ಫಾಲೋ ಮಾಡ್ತಾ ಇರಲ್ಲ ಸೊ ಅವರಿಗೆ ಥರ್ಡ್ ಡಿಗ್ರಿ ಏನಾಗುತ್ತೆ ಅಂತ ಹೇಳಿದರೆ ಆಚೆ ಬಂದಿರೋದು ಒಳಗಡೆ ಹೋಗೋದೇ ಇಲ್ಲ ಆಚೆ ಬಂದಿರೋದು ಒಳಗಡೆ ಹೋಗೋಲ್ಲ ಅಥವಾ ಆಚೆ ಬಂದಿರೋದನ್ನು ಇವರು ಫಿಂಗರಲ್ಲಿ ಪುಷ್ ಮಾಡಬೇಕಾಗುತ್ತೆ ಒಳಗಡೆ ಮೋಷನಿಗೆ ಹೋಗುವಾಗ ಗುದದ್ವಾರದಿಂದ ಏನು ಒಂದು ಮಾಂಸ ಬಂದಂಗೆ ಬರುತ್ತೆ ಆಚೆ ವೇನ್ ಅದು ಆ್ಯಕ್ಚುಲಿ ಡೈಲೇಟೆಡ್ ವೇನ್ ಅಂತ ಹೇಳ್ತೀವಿ ಅದು ಆಚೆ ಬಂದಿರೋದನ್ನು ಇವರು ಫಿಂಗರಲ್ಲಿ ಪುಷ್ ಮಾಡಬೇಕಾಗುತ್ತೆ ಫೋರ್ತ್ ಡಿಗ್ರಿಯಲ್ಲಿ ಪ್ರೊಲ್ಯಾಪ್ಸ್ ಆಗಿಬಿಡುತ್ತೆ ಅಂದರೆ ಆಚೆನೇ ಇರುತ್ತೆ ಆಲ್ವೇಸ್ ಇಟ್ ವಿಲ್ ಬಿ ಔಟ್ಸೈಡ್ ಪೈಲ್ ಮಾಸ್ ಅಂತ ಏನು ಹೇಳ್ತೀವಿ ಅದು ಆಚೆನೇ ಇರುತ್ತೆ ಸೊ ಈ ಪೈಲ್ಸ್ ಅಂತ ಹೇಳೋದು ಯೂಶ್ವಲಿ ಏನಪ್ಪ ಅಂತ ಹೇಳಿದರೆ ಹೆಮ್ರಾಯ್ಡಲ್ ವೇನ್ ಆ ವೇನಲ್ಲಿ ರಕ್ತ ತುಂಬ್ಕೊಂಡ್ಬಿಟ್ಟು ಆಚೆ ಬರುವಂಥದ್ದು ಸೊ ಈ ನಾಲ್ಕು ಏನು ಡಿಗ್ರೀಸ್ಗಳಿದೆ ಫೋರ್ತ್ ಡಿಗ್ರಿ ಥರ್ಡ್ ಡಿಗ್ರಿ ಹೋದರೆ ಡೆಫಿನೆಟಾಗಿ ನಾವು ಸರ್ಜರಿ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಅದು ಆಚೆ ಇರುತ್ತೆ ಒಳಗೆ ಹೋಗಲ್ಲ ಪೇಷಂಟ್ಗೆ ಡಿಸ್ಕಂಫರ್ಟ್ ಶುರುವಾಗುತ್ತೆ ಪ್ಲಸ್ ಆಮೇಲೆ ಕಾಂಪ್ಲಿಕೇಶನ್ ಆಗುತ್ತೆ ಅದು ಆಚೆ ಇದ್ಬಿಟ್ಟು ಅಲ್ಲಿ ಸ್ಟ್ರಾಂಗ್ಯುಲೇಷನ್ ಆಗುವಂಥದ್ದು ಅಥವಾ ಅಲ್ಲೇ ಆ ಬ್ಲಡ್ ಸಪ್ಲೈ ನಿಂತು ಹೋಗ್ಬಿಟ್ಟು ಅಲ್ಲಿ ನೆಕ್ರೋಸ್ ಆಗುವಂಥದ್ದು ತುಂಬ ತೊಂದರೆಗಳಿರುತ್ತೆ ಸೊ ಫಸ್ಟ್ ಸೆಕೆಂಡ್ ಡಿಗ್ರಿಯಲ್ಲಿ ನಾವು ಡಯಟ್ ಲೈಫ್ ಸ್ಟೈಲಲ್ಲಿ ಮ್ಯಾನೇಜ್ ಮಾಡಿಸ್ಬೋದು ಅಥವಾ ಮೆಡಿಕೇಷನ್ಸ್ಗಳನ್ನು ಕೊಡ್ಬೋದು ರೆಮಿಡೀಸ್ಗಳನ್ನು ಮಾಡಿಸ್ತಾ ಇರ್ಬೋದು ಸಿಟ್ಸ್ ಬಾತ್ ಅಂತ ಹೇಳ್ತೀವಿ ಅದು ಸರ್ ಬಟ್ ಥರ್ಡ್ ಫೋರ್ಟ್ ಸ್ಟೇಜಲ್ಲಿ ಸರ್ಜರಿಗೆ ಹೋಗ್ಬಿಡುತ್ತೆ ಎಸ್ ಡಾಕ್ಟರ್ ಇನ್ನು ತುಂಬಾ ಜನಕ್ಕೆ ಈ ಪೈಲ್ ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಅವಾಗ ಯಾವ ರೀತಿಯಾಗಿ ಕಂಡುಕೊಳ್ಳೋದು ಫಸ್ಟ್ ಸ್ಟೇಜಲ್ಲೇ ಅಂತ ಕರೆಕ್ಟ್ ಅವಾಗ ಪೇನ್ಲೆಸ್ ಬ್ಲೀಡಿಂಗ್ ಪಿಯರ್ ಅಂತ ಹೇಳ್ತಾ ಇದ್ದೆ ನಾನು ಅಂದರೆ ಅವರು ಮೋಷನಿಗೆ ಕೂತ್ಕೊಂಡ ತಕ್ಷಣ ಬ್ಲಡ್ ಹೊರಡ್ಬಿಡುತ್ತೆ ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ ಈಗ ನಾವು ಟ್ಯಾಪಿಂದ ನೀರು ಆನ್ ಮಾಡಿದಾಗ ಹೇಗೆ ನೀರು ಇನಿಷಿಯಲಿ ಬಂದ್ಬಿಡುತ್ತೆ ಆ ರೀತಿ ಫ್ಲೋ ಆಗಿಬಿಡುತ್ತೆ ಬ್ಲಡ್ಡು ಡ್ರಾಪ್ ಡ್ರಾಪ್ ಅಲ್ಲ ಫ್ಲೋ ಆಗಿಬಿಡುತ್ತೆ ಬ್ಲಡ್ಡು ಸೊ ಆ ಟೈಪ್ ಏನಾದರೂ ಆಯಿತು ಅಂತ ಹೇಳಿದರೆ ಇಮ್ಮಿಡಿಯೇಟಾಗಿ ಅವರು ವೈದ್ಯರನ್ನ ಕಾಣುವಂಥದ್ದು ಮಾಡಬೇಕು ತುಂಬ ಜನ ಏನು ಮಾಡ್ತಾರೆ ಹೀಟ್ ಆಗಿರ್ಬೋದು ಅದಕ್ಕೆ ಬ್ಲಡ್ ಹೋಗಿದೆ ಪಿತ್ತ ಜಾಸ್ತಿ ಆಗಿರ್ಬೋದು ಚಿಕನ್ ಜಾಸ್ತಿ ತಿಂದುಬಿಟ್ಟಿದೆ ನಾನು ಎಗ್ ಜಾಸ್ತಿ ತಿನ್ಬಿಟ್ಟಿದ್ದೇನೆ ಅಂತ ಹೋಗ್ಬಿಟ್ಟು ಮಜ್ಜಿಗೆ ಕುಡಿತಾರೆ ಎಳ್ಳೀರು ಕುಡಿತಾರೆ ಕುಡೀಲಿ ತಪ್ಪಲ್ಲ ಒಳ್ಳೆಯದು ಅದೇ ಡಯಟ್ ಆವಾಗ ಕರೆಕ್ಟಾಗಿ ಆದರೆ ಒಳಗಡೆ ಏನಾಗಿದೆ ಎಕ್ಸಾಕ್ಟಾಗಿ ಅಂತ ನೋಡಬೇಕಾಗತ್ತೆ ಸೊ ಒಳಗಡೆ ನಾವು ನೋಡಿದ ಮೇಲೇ ತಿರ್ಗಾ ನಾವು ಹೇಳ್ಬೋದು ಅವ್ರಿಗೆ ಏನು ತೊಂದರೆ ಇದೆ ಅಂತ ಯಾಕೆಂದರೆ ಜಸ್ಟ್ ಪೇನ್ಲೆಸ್ ಬ್ಲೀಡಿಂಗ್ ಪೈಲ್ಸಲ್ಲಿ ಒಂದು ಮಾತ್ರ ಅಲ್ಲ ತುಂಬ ಬೇರೆ ಬೇರೆ ಡಿಸೀಸ್ಗಳು ಇರುತ್ತೆ ಕ್ರಾನಿಕ್ ಫಿಷರ್ ಅಂತ ಹೇಳ್ತೀವಿ ಅದರಲ್ಲೂ ಕೂಡ ಆಗೋ ಚಾನ್ಸಸ್ಗಳಿರುತ್ತೆ ಕೋಲೈಟಿಸ್ ಅಥವಾ ಈ ಐ ಬಿ ಎಸ್ ಇರಿಟೇಬಲ್ ಬಬೈಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ ಎಲ್ಲ ಡಿಸ್ಕಸ್ ಮಾಡೋಣ ನಾನು ಹೋಗ್ತಾ ಹೋಗ್ತಾ ಆಮೇಲೆ ಕ್ರಾನ್ಸ್ ಡಿಸೀಸ್ ಅಂತ ಇರುತ್ತೆ ಅಲ್ಲೂ ಕೂಡ ಆಗೋ ಚಾನ್ಸಸ್ ಇರುತ್ತೆ ಇನ್ನೂ ತಿರ್ಗ ಕೆಲವೊಂದು ಗ್ರೋತ್ಸ್ಗಳಾಗಿರುತ್ತೆ ರೆಕ್ಟಮಲ್ಲಿ ಅವಾಗಲೂ ಕೂಡ ಪೇನ್ಲೆಸ್ ಬ್ಲೀಡಿಂಗ್ ಇರುತ್ತೆ ಸೊ ಅದನ್ನ ನಾವು ಇವ್ಯಾಲ್ಯೂಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಎಸ್ ಡಾಕ್ಟ್ರ್ ಏನು ಈ ಪೈಲ್ಸ್ ಪ್ರಾಬ್ಲಮ್ ಇದೆ ಅಂತ ಕೆಲವರಿಗೆ ಗೊತ್ತಾಗಿರುತ್ತೆ ಸಿಂಪ್ಟಮ್ಸ್ ಕೂಡ ತಿಳಿದುಕೊಂಡಿರ್ತಾರೆ ಆದರೂ ಕೂಡ ನೆಗ್ಲೆಕ್ಟ್ ಮಾಡ್ತಾರೆ ಅಂಥ ಟೈಮಲ್ಲಿ ಯಾವೆಲ್ಲ ರೀತಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಕಾಂಪ್ಲಿಕೇಶನ್ಸ್ ಏನೆಲ್ಲ ಎದುರಿಸಬೇಕಾಗುತ್ತೆ ಅಂತ ಹೌದು ಅದು ಪ್ರೋಗ್ರೆಶನ್ ಆಗುತ್ತೆ ಅವಾಗ ಈಗ ಫಸ್ಟ್ ಸ್ಟೇಜ್ ಯೂಶುವಲಿ ಮಲಬದ್ಧತೆ ಇರುತ್ತೆ ಅಂತ ಹೇಳಿದೆ ನಾನು ನಿಮಗೆ ಮಲಬದ್ಧತೆ ಇರುತ್ತೆ ಸ್ಟ್ರೈನ್ ಮಾಡ್ತಾ ಇರ್ತಾರೆ ಇದು ಜನರಲ್ ಆ ಸ್ಟ್ರೇನ್ ಹಾಗೆ ಕಂಟಿನ್ಯೂ ಮಾಡ್ತಾ 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 ಏನಾಗುತ್ತೆ ಫಸ್ಟ್ ಡಿಗ್ರಿ ಇರೋದು ಸೆಕೆಂಡ್ ಡಿಗ್ರಿ ಆಗುತ್ತೆ ಸೆಕೆಂಡ್ ಇರೋದು ಥರ್ಡ್ ಆಗುತ್ತೆ ಥರ್ಡ್ ಇರೋದು ಫೋರ್ತ್ ಆಗುತ್ತೆ ಸೊ ಅವ್ರು ಮೆಡಿಸಿನ್ ಸ್ಟೇಜನ್ನೆಲ್ಲ ಕ್ರಾಸ್ ಮಾಡಿ ಸೀದಾ ಸರ್ಜರಿ ಸರ್ಜರಿ ಸ್ಟೇಜಿಗೆ ಹೋಗಿಬಿಡ್ತಾರೆ ಅವರಾಗವರೆ ಹೋಗ್ಬಿಡ್ತಾರೆ ಇಲ್ಲ ನಾನು ಜಸ್ಟು ಅದು ಯಾವುದೋ ಆಯಿಂಟ್ಮೆಂಟು ನೋಡಿಬಿಟ್ಟು ತೊಗೊಂಡ್ಬಿಟ್ಟೆ ಅಡ್ವರ್ಟೈಸ್ಮೆಂಟಲ್ಲಿ ಬಂದಿತ್ತು ಅಥವಾ ಎಲ್ಲೋ ಹೋಗ್ಬಿಟ್ಟು ಎಳ್ನೀರು ಕುಡಿಬಿಟ್ಟೆ ನಾನು ಎಲ್ಲ ಮಾಡ್ತಾ ಇರ್ತಾರೆ ಆದರೆ ಅದು ಎಕ್ಸಾಕ್ಟಾಗಿ ಏನಾಗಿದೆ ಅಂತ ನಾವು ಡಯಾಗ್ನೋಸ್ ಮಾಡಿದಿನಿ ಈ ರೀತಿ ಎಲ್ಲ ಮಾಡ್ತಾ ಹೋಯ್ತು ಅಂತ ಹೇಳಿದರೆ ಪ್ರೋಗ್ರೆಸ್ ಆಗಿ ಕಾಂಪ್ಲಿಕೇಶನ್ ಸ್ಟೇಜಸ್ಸು ಇರುತ್ತೆ ಫೋರ್ತ್ ಡಿಗ್ರಿ ಆದಮೇಲೆ ನಿಲ್ಲಲ್ಲ ಅಲ್ಲಿಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಸ್ಟ್ಯಾಂಗ್ಯುಲೇಷನ್ ಅಂತ ಹೇಳ್ತೇವೆ ಅದೇನು ಆಚೆ ಬಂದಿರುತ್ತೆ ಈಗ ಇದು ಗುದದ್ವಾರ ಇರುತ್ತೆ ಗುದದ್ವಾರದಿಂದ ಮಾಂಸ ಆಚೆ ಬಂದಿದೆ ಅದೇನಾಗುತ್ತೆ ಅಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ ಸ್ಟ್ರಾಂಗ್ಯುಲೇಷನ್ ಅಂತ ಹೇಗೆ ಗಲ್ಲಿಗೆ ಏರಿಸಿದಾಗ ಹೇಗಾಗುತ್ತೆ ಸ್ಟ್ರಾಂಗ್ಯುಲೇಷನ್ ಆಗಿಬಿಡುತ್ತೆ ಅಲ್ಲೇ ಅದು ಸ್ಟ್ರಾಂಗ್ಯುಲೇಷನ್ ಆಗಿ ಒಳಗಡೆ ಬ್ಲಡ್ ಸಪ್ಲೈ ಹೊರಟೋಗಿಬಿಡುತ್ತೆ ಅಲ್ಲಿ ಅಂದರೆ ಅದು ರೊಟೇಟ್ ಆಗಿ 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 ಅಲ್ಲೇ ಬ್ಲಡ್ ಸಪ್ಲೈ ಹೊರಟು ಹೋಯಿತು ಅಂದರೆ ಆವಾಗ ತುಂಬ ತೀರಾ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅದೆಲ್ಲ ಸರ್ಜಿಕಲ್ ಎಮರ್ಜೆನ್ಸಿಗೆ ಹೊರಟು ಹೋಗೋ ಚಾನ್ಸಸ್ಗಳಿರುತ್ತೆ ಎಸ್ ಡಾಕ್ಟರ್ ಏನು ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಒಂದು ವೇಳೆ ಪೈಲ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಲೈಫ್ ಸ್ಟೈಲ್ನ ಯಾವ ರೀತಿಯಾಗಿ ಮೈಂಟೈನ್ ಮಾಡಬೇಕಾಗುತ್ತೆ ಅಂತ ತುಂಬ ಮುಖ್ಯವಾದದ್ದು ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳಿದರೂ ಏನು ತಪ್ಪಿಲ್ಲ ಫೈಲ್ಸಿಗೆ ತುಂಬ ಜನ ಹೇಳ್ತಾ ಇರ್ತಾರೆ ಇಲ್ಲ ಸರ್ ಬರೀ ಬಿ ಪಿ ಮತ್ತು ಬ್ಲಡ್ ಪ್ರೆಷರು ಅಂದರೆ ಹೈಪರ್ ಟೆನ್ಷನ್ನು ಹೈ ಬ್ಲಡ್ ಪ್ರೆಷರು ಮತ್ತು ಡಯಾಬಿಟಿಸ್ ಮೆಲೈಟಸ್ ಮಾತ್ರ ಲೈಫ್ ಸ್ಟೈಲ್ ಡಿಸಾರ್ಡರ್ಸು ಮೆಟಾಬೊಲಿಕ್ ಡಿಸಾರ್ಡ್ರಲ್ಲಿ ಬರೀ ಡಯಾಬಿಟಿಸ್ ಬರುತ್ತೆ ಫೈಲ್ಸ್ ಬರಲ್ಲ ಅಂತ ಹೇಳ್ತಾ ಇರ್ತಾರೆ ಆದರೆ ಅವರು ಮಾಡ್ತಿರುವಂಥ ಪ್ರತಿಯೊಂದು ಕಾರ್ಯ ಕೆಲಸ ಅಥವಾ ಆಹಾರ ಏನಿರುತ್ತೆ ಅದೆಲ್ಲ ಕೂಡ ಪೈಲ್ಸಿಗೆ ಡೈರೆಕ್ಟಾಗಿ ರಿಲೇಟೆಡ್ ಇರುವಂಥದ್ದು ಅದು ಫಸ್ಟ್ ನಾವು ಆಹಾರದಲ್ಲಿ ತೊಗೊಂಬಂದುಬಿಟ್ರೆ ತುಂಬ ಈ ತೀಕ್ಷ್ಣವಾಗಿ ಅಥವಾ ತುಂಬ ಉಪ್ಪು ಹುಳಿ ಖಾರ ಉಪ್ಪಿನಕಾಯಿ ಮೆಣಸಿನಕಾಯಿ ಸೇವನೆ ಮಾಡ್ತಾ ಇರ್ತಾರೆ ಪ್ಲಸ್ ತುಂಬ ಜಾಸ್ತಿ ನಾನ್ ವೆಜ್ ಬೆಳಗ್ಗೆ ನಾನ್ ವೆಜ್ ಮಧ್ಯಾಹ್ನ ನಾನ್ ವೆಜ್ ರಾತ್ರಿ ನಾನ್ ವೆಜ್ ಈ ರೀತಿ ಮಾಡ್ತಾ ಇರ್ತಾರೆ ಇಲ್ಲ ಸರ್ ನಮ್ಮ ಫ್ರೆಂಡ್ ಇದ್ದಾರೆ ಮೂರು ಹೊತ್ತು ನಾನ್ ವೆಜ್ ತಿಂತಾರೆ ಒಂದು ವರ್ಷದಿಂದ ಏನೂ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಅದು ಡಿಪೆಂಡ್ಸ್ ಏನಾಗಿಲ್ಲ ಅಂತ ಹೇಳಿದರೆ ಏನಾಗಿಲ್ಲ ಅಂತ ಏನು ಡಾಕ್ಟ್ರೇ ಕೆಟ್ಟು ಬಯಸ್ತಾ ಇದ್ದಾರೆ ಅವರಿಗೆ ಅಂತ ಕೆಟ್ಟು ಬಯಸೋದಲ್ಲ ಏನಾಗಬೇಕು ಅದಾಗ್ತಾ ಇರುತ್ತೆ ಚೇಂಜಸ್ ಒಳಗಡೆ ಸೊ ಆ ರೀತಿ ಕಂಟಿನ್ಯೂಸ್ ಆಗಿ ನಾನ್ ವೆಜ್ ತಿನ್ನುವಂಥದ್ದು ಅಥವಾ ಕಂಟಿನ್ಯೂಸ್ ಆಗಿ ಮಲಬದ್ಧತೆನ ನಿವಾರಣೆ ಮಾಡದೇ ಇರುವಂಥದ್ದು ಅವ್ರು ಮಾಡ್ಕೊಳ್ಬೇಕು ಮಲಬದ್ಧತೆ ಇದೆ ಅಂತ ಹೇಳಿದರೆ ಅಲ್ಲಿ ನಿವಾರಣೆ ಮಾಡ್ಕೊಳ್ಬೇಕು ಅದನ್ನು ನಿವಾರಣೆ ಮಾಡಿಕೊಳ್ಳ್ದೇ ಕಂಟಿನ್ಯೂಸ್ ಆಗಿ ಫುಡ್ಡಲ್ಲೂ ಅವರು ತುಂಬ ಖಾರ ಇರುವಂಥ ಪದಾರ್ಥ ಮಸಾಲೆ ಇರುವಂಥ ಪದಾರ್ಥ ಹೊರಗಡೆ ಇಂದ ಇರ್ತಾರೆ ಮೈಂಡ್ಫುಲ್ ಈಟಿಂಗ್ ಇರಲ್ಲ ಕಂಟಿನ್ಯೂಸ್ ಆಗಿ ನಾನ್ ವೆಜ್ ತಿಂತ ಇರ್ತಾರೆ ಎಲ್ಲ ಮಾಡ್ತಾ ಹೋಯಿತು ಪ್ಲಸ್ ಕಂಟಿನ್ಯೂಸ್ ಆಗಿ ಡ್ರೈವಿಂಗ್ ಇರುತ್ತೆ ತುಂಬ ಜನರದ್ದು ನೈಟ್ ಡ್ರೈವಿಂಗ್ ಇರುತ್ತೆ ಸ್ಲೀಪ್ ಇರೋಲ್ಲ ಕರೆಕ್ಟಾಗಿ ನೈಟ್ ಶಿಫ್ಟಲ್ಲಿ ಡ್ರೈವಿಂಗ್ ಇರುತ್ತೆ ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ವ್ಯಾಯಾಮ ಕೂಡ ಇರೋಲ್ಲ ಎಲ್ಲ ಟೈಮಲ್ಲೂ ಕೂಡ ಅದರ ಜೊತೆ ಒಂದು ಹೆರಿಡಿಟಿ ಆಡ್ ಆಗಿಬಿಟ್ಟು ಅಂತ ಹೇಳಿದ್ರೆ ಅವರಿಗೆ ಪೈಲ್ಸ್ ಆಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಸೊ ಅವ್ರು ಟೇಕ್ ಕೇರ್ ಮಾಡ್ತಾ ಇರಬೇಕು ಡಯಟ್ ಇರಬಹುದು ಸ್ಲೀಪ್ ಇರಬಹುದು ಎಕ್ಸಸೈಸ್ ಇರ್ಬೋದು ಎಲ್ಲದರಲ್ಲೂ ಕೂಡ ಅವರು ಟೇಕ್ ಕೇರ್ ಮಾಡ್ತಾ ಇರಬೇಕು ಎಸ್ ಡಾಕ್ಟರ್ ಏನು ಈ ಪೈಲ್ಸ್ ಸಮಸ್ಯೆ ಇದ್ರೆ ಸಾಮಾನ್ಯವಾಗಿ ಇಂಗ್ಲೀಷ್ ಮೆಡಿಸಿನ್ ಮೊರೆ ಹೋಗ್ತಾರೆ ಆದರೆ ಇದು ಕಂಪ್ಲೀಟ್ ಆಗಿ ಹೋಗಿರೋದಿಲ್ಲ ಕೆಲವರಲ್ಲಿ ನಾವು ಗಮನಿಸೋದಾದ್ರೆ ಆಯುರ್ವೇದದಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೌದು ನಾವು ಫಸ್ಟಿಗೆ ಏನು ಮಾಡ್ತೀವಿ ಅಂದರೆ ಮಲಬದ್ಧತೆ ನಿವಾರಣೆ ಎಲ್ಲರೂ ಮಾಡಬೇಕು ನಾನು ನೋಡ್ತಾ ಇರೋದನ್ನು ತುಂಬ ಜನರು ಏನು ಪೈಲ್ಸ್ ಡೈಗ್ನೋಸ್ ಆಗಿರ್ತಾರೆ ಅಲ್ಲಿ ಮಲಬದ್ಧತೆ ನಿವಾರಣೆ ಆಗಿರೋದೇ ಇಲ್ಲ ಬರೀ ಅವ್ರ ಬ್ಲೀಡಿಂಗ್ ಅಂದ ತಕ್ಷಣ ಬ್ಲೀಡಿಂಗಿಗೆ ಮೆಡಿಸಿನ್ ಇರುತ್ತೆ ಅಥವಾ ಅಲ್ಲಿ ಪೇನ್ ಅಂದ ತಕ್ಷಣ ಏನೋ ಪೇನಿಗೆ ಮೆಡಿಸಿನ್ ಇರುತ್ತೆ ಮಲಬದ್ಧತೆ ನಿವಾರಣೆ ಪೈಲ್ಸ್ನ ಪೈಲ್ಸ್ನಲ್ಲಿ ಮುಖ್ಯವಾದಂಥ ಒಂದು ಮಂತ್ರ ಅದು ಮಾಡಲೇಬೇಕು ಅದು ಮಾಡ್ತಾ ಹೋಗ್ಬೇಕು ಸಿಟ್ಸ್ ಬಾತ್ ಅಂತ ಹೇಳ್ತೇವೆ ಒಂದು ಅಗಲವಾದ ಟಬ್ಬಲ್ಲಿ ಒಂದು ಸುಕೋಷ್ಣ ಅಂತ ಹೇಳಿದೆ ಅಂದರೆ ಉಗುರು ಬೆಚ್ಚಿಗೆ ನೀರು ನೀರಿನಲ್ಲಿ ನಾವು ಸ್ನಾನ ಮಾಡುವಷ್ಟು ಎಷ್ಟು ಬಿಸಿ ಇರುತ್ತೆ ಅಷ್ಟು ನೀರು ನೀರನ್ನು ಹಾಕಿಬಿಟ್ಟು ಅದರಲ್ಲಿ ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಬೋದು ಅಥವಾ ಕೆಲವರು ಬೆಟಾಡಿನ ಹಾಕ್ಕೊಳ್ತಾರೆ ಹಾಕೊಂಡ್ಬಿಟ್ಟು ಅದರಲ್ಲಿ ಕೂತ್ಕೋಬೇಕು ಹೇಗೆ ಕುತ್ಕೋಬೇಕಂದ್ರೆ ಆ ಮೋಷನಿಗೆ ಜಾಗ ಅಥವಾ ಗುದದ್ ದ್ವಾರ ಏನಿದೆ ಅದು ನೀರಿನಲ್ಲಿ ಮುಳುಗುವಷ್ಟು ಸಿಟ್ಸ್ ಬಾತ್ ಅಂತ ಹೇಳ್ತೀವಿ ಎಸ್ ಐ ಟಿ ಜೆಡ್ ಅಥವಾ ಬಾತ್ ಅಂತ ಸೊ ಇದನ್ನು ಮಾಡ್ತಾ ಇರಬೇಕು ಅವರು ಇದಲ್ದೇ ಏನು ಮಾಡ್ತಾ ಇರಬೇಕು ಅಂತ ಹೇಳಿದರೆ ಅವರು ಬೈ ಚಾನ್ಸ್ ಥರ್ಡ್ ಫೋರ್ತ್ ಡಿಗ್ರಿಗೆ ಹೋದರೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಾವು ಆಪರೇಟ್ ಮಾಡಲೇಬೇಕಾಗುತ್ತೆ ಅದನ್ನು ಫಸ್ಟ್ ಸೆಕೆಂಡಲ್ಲಿ ಇರುವಾಗ ನಾವು ಕ್ಷಾರ ಕರ್ಮ ಅಂತ ಮಾಡ್ತೇವೆ ಆಯುರ್ವೇದದಲ್ಲಿ ಸೊ ಈ ಕ್ಷಾರ ಅಂತ ಏನು ಹೇಳ್ತೇವೆ ಗಿಡಮೂಲಿಕೆಯಿಂದ ಮಾಡಿರುವಂಥ ಒಂದು ಪೇಸ್ಟು ಅಲ್ಕಲೈನ್ ಪೇಸ್ಟ್ ಅಂತ ಹೇಳ್ಬೋದು ಕನ್ವರ್ಟ್ ಮಾಡುವರೆ ಇಂಗ್ಲೀಷಿಗೆ ಸೊ ಅದನ್ನು ನಾವು ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಆ ಪೈಲ್ಸ್ ಏನಿದೆ ಅಥವಾ ಪೈಲ್ ಮಾಸ್ ಏನಿದೆ ಅದನ್ನ ಅಲ್ಲೇ ಒಳಗಡೆನೇ ನಾವು ಅದು ಬರ್ನ್ ಆಗುವ ಹಾಗೆ ಒಳಗಡೆ ಹೊಟ್ಟೋಗುವ ಹಾಗೆ ಮಾಡ್ತೇವೆ ಅದನ್ನು ಇನ್ನು ಥರ್ಡ್ ಫೋರ್ತ್ ಡಿಗ್ರಿ ಬಂದಾಗ ಖಂಡಿತವಾಗಲೂ ನಾವು ಸರ್ಜರಿಗೆ ಮೊರೆ ಹೋಗಿ ಸರ್ಜರಿ ಮೊರೆ ಹೋಗಬೇಕಾಗತ್ತೆ ಸೊ ಅಲ್ಲಿವರೆಗೂ ನಾವು ಕ್ಷಾರ ಅಂತ ಏನು ಚಿಕಿತ್ಸೆ ಇದೆ ಕೆಲವೊಬ್ಬರು ಕ್ಷಾರ ಸೂತ್ರ ಮಾಡ್ತಾರೆ ನಾವು ಕ್ಷಾರ ಕರ್ಮ ಅಥವಾ ಕ್ಷಾರ ಅದನ್ನು ಲೇಪನೆ ಮಾಡ್ತೇವೆ ಆ ಚಿಕಿತ್ಸೆನ ಮಾಡ್ತಾ ಹೋಗ್ಬೋದು ಕೆ ಎಸ್ ಎಚ್ ಎ ಆರ್ ಎ ಅಂತ ಕ್ಷಾರ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಪೈಲ್ ಸಮಸ್ಯೆ ಅಂದ್ರೆ ಏನು ಯಾವೆಲ್ಲ ರೀಸನ್ಗೆ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಸಿಂಟಮ್ಸ್ ಯಾವ ರೀತಿ ಆಗಿರುತ್ತೆ ಜೊತೆಗೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ರಿ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತಿ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್ ವಿಸ್ತಾರ ನ್ಯೂಸ್ ನಿಖರ ಜನಪರ